ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತಿನ ರೆಸಿಪಿ ಮೋಮೋಸ್. ಮನೆಯಲ್ಲೇ ತುಂಬ ಸಿಂಪಲ್ಲಾಗಿ ಸಕ್ಕ ಟೇಸ್ಟಿಯಾಗಿ ಮಾಡ್ಕೋಬೋದು. ಈ ಮಳೆಗಾಲದಲ್ಲಂತೂ ಬಿಸಿ ಬಿಸಿಯಾಗಿ ಮನೆಯಲ್ಲೇ ಮೋಮೋಸ್ ಮಾಡ್ಕೊಂಡು ತಿಂತಾ ಇದ್ರೆ ಎಷ್ಟು ಚೆನ್ನಾಗಿರುತ್ತಲ್ವಾ? ಇದನ್ನು ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ. ಒಂದು ಮಿಕ್ಸಿಂಗ್ ಬೌಲ್ಗೆ 1/2 ಕಪ್ನಷ್ಟು ಮೈದಾ ಹಿಟ್ಟನ್ನು ಹಾಕಿ, ಹಾಗೆಯೇ ಅದಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡು ಸ್ವಲ್ಪ ಸ್ವಲ್ಪನೇ ನೀರನ್ನು ಸೇರಿಸ್ಕೊಳ್ತಾ ಇದನ್ನು ಗಟ್ಟಿಯಾಗಿ ಚೆನ್ನಾಗಿ ನಾದ್ಕೊಂಡು ಹಿಟ್ಟನ್ನು ಕಲಸ್ಕೋಬೇಕು. ತೀರ ತೆಳುವಾಗಿ ಕಲಸ್ಕೋಬೇಡಿ, ಲಟ್ಸೋದಕ್ಕೆ ತುಂಬ ಕಷ್ಟ ಆಗುತ್ತೆ. ಆದಷ್ಟು ಗಟ್ಟಿಯಾಗೇ ಕಲಸಿ ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿ 10 ನಿಮಿಷ ಇದನ್ನು ಹಾಗೆಯೇ ಬಿಡಬೇಕು. ನಂತರ ಒಂದು ಚಿಕ್ಕ ಮಿಕ್ಸಿ ಜಾರ್ಗೆ ಸ್ವಲ್ಪ ಬೇಯಿಸಿಟ್ಕೊಂಡಿರುವಂಥ ಸ್ವೀಟ್ ಕಾರ್ನ್ನ ಹಾಕಿ, ಹಾಗೆಯೇ ಅದಕ್ಕೆ ಸ್ವಲ್ಪ ಈರುಳ್ಳಿನ ಸೇರಿಸ್ಕೊಂಡು ಇದನ್ನು ಈ ರೀತಿ ತರಿ ತರಿಯಾಗಿ ರುಬ್ಕೋಬೇಕು. ಒಂದೆರಡು ಸತಿ ಮಿಕ್ಸಿನ ಆನ್ ಆಫ್ ಮಾಡ್ತಾ ಇದ್ದರೆ ಈ ರೀತಿ ರೆಡಿಯಾಗಿರುತ್ತೆ. ಇದನ್ನು ಒಂದು ಮಿಕ್ಸಿಂಗ್ ಬೌಲ್ಗೆ ಸೇರಿಸ್ಕೊಂಡು ಉಪ್ಪನ್ನು ಹಾಕಿ ಬೇಯಿಸಿಟ್ಕೊಂಡಿರುವಂಥ ಸ್ವೀಟ್ ಕಾರ್ನ್, ತುರಿದಿಟ್ಕೊಂಡಿರುವಂಥ ಚೀಸ್ನ ಸೇರಿಸ್ಕೋಬೇಕು. ಹಾಗೆಯೇ ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್, ಹಾಗೆ ಸ್ವಲ್ಪ ಆರಿಗ್ಯಾನು, ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಆಲ್ರೆಡಿ ಸ್ವೀಟ್ ಕಾರ್ನ್ಗೆ ಉಪ್ಪನ್ನು ಹಾಕಿ ಬೇಯಿಸ್ಕೊಂಡಿರ್ತೀವಿ, ನೋಡಿಕೊಂಡು ಉಪ್ಪನ್ನು ಹಾಕ್ಕೊಳ್ಳಿ. ನಂತರ ಈ ರೆಡಿಯಾಗಿರುವಂಥ ಹಿಟ್ಟನ್ನು ಸ್ವಲ್ಪ ಸ್ವಲ್ಪನೇ ತೊಗೊಂಡು ಇದನ್ನು ನಾರ್ಮಲಾಗಿ ಪೂರಿನ ಲಟ್ಟಿಸ್ಕೋತೀವಲ್ವ, ಅದೇ ರೀತಿ ಲಟ್ಟಿಸ್ಕೋಬೇಕು. ಆದರೆ ಸ್ವಲ್ಪ ತೆಳುವಾಗಿಯೇ ಇರಬೇಕು. ನಂತರ ಮಧ್ಯದಲ್ಲಿ ಈ ಚೀಸ್ ಮತ್ತು ಸ್ವೀಟ್ ಕಾರ್ನ್ ಸ್ಟಫಿಂಗ್ನ ಹಾಕಿ ಇದನ್ನು ಈ ರೀತಿ ಕ್ಲೋಸ್ ಮಾಡ್ಕೋಬೇಕು. ಮೋಮೋಸ್ ರೀತಿಯಲ್ಲಿ ನಿಮಗೆ ಯಾವ ಶೇಪ್ ಬರುತ್ತೋ ಆ ರೀತಿ ಕ್ಲೋಸ್ ಮಾಡಿಕೊಂಡು ಎಲ್ಲವನ್ನು ಕೂಡ ಇದೇ ರೀತಿ ರೆಡಿ ಮಾಡ್ಕೋಬೇಕು. ಇನ್ನು ನಾರ್ಮಲಾಗಿ ಇಡ್ಲಿನ ಬೇಯಿಸ್ಕೋತೀವಲ್ವ, ಅದೇ ರೀತಿ 10 ರಿಂದ 12 ನಿಮಿಷಗಳ ಕಾಲ ಸ್ಟೀಮ್ ಮಾಡಿಕೊಂಡ್ರೆ ತುಂಬ ಸಿಂಪಲ್ಲಾಗಿ ಸಕ್ಕ ಟೇಸ್ಟಿಯಾಗಿ ಮನೆಯಲ್ಲೇ ಜ್ಯೂಸಿ ಆಗಿರುವಂತಹ ಸ್ವೀಟ್ ಕಾರ್ನ್ ಚೀಸ್ ಮೋಮೋಸ್ ರೆಡಿಯಾಗಿರುತ್ತೆ. ಇದಕ್ಕೆ ಮನೆಯಲ್ಲೇ ಮಾಡಿಟ್ಕೊಂಡಿರುವಂತಹ ಮೋಮೋಸ್ ಚಟ್ನಿನ ಹಾಕಿ ಸರ್ವ್ ಮಾಡ್ತಾ ಇದ್ದೀನಿ. ಮನೆಯಲ್ಲೇ ತುಂಬ ಸಿಂಪಲ್ಲಾಗಿ ಮಾಡ್ಕೊಳ್ಳುವಾಗ ಹೊರಗಡೆಯಿಂದ ಯಾಕೆ ತಂದು ತಿನ್ನಬೇಕಲ್ವಾ? ಈ ರೀತಿ ಒಮ್ಮೆ ನೀವು ಕೂಡ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.